ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿದೆ. ಗಣೇಶನ ನೈವೇದ್ಯಕ್ಕೆ ಕಡುಬು ಹೇಗೆ ಮಾಡೋದಂತ ನೋಡೋಣ. ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 1 ಕಪ್ ತೆಂಗಿನಕಾಯಿ ತುರಿ, 1 ಕಪ್ ಹುರುಗಡ್ಲೆ, 1 ಕಪ್ ಎಳ್ಳು, ಸ್ವಲ್ಪ ತುಪ್ಪ, 1 ಕಪ್ ಬೆಲ್ಲ, 1 ಕಪ್ ಅಕ್ಕಿ ಹಿಟ್ಟು, 4-5 ಏಲಕ್ಕಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ನೀರು. ಮೊದಲಿಗೆ ಬಾಣಲಿಗೆ ಎಳ್ಳನ್ನು ಹಾಕಿ ಹುರಿತಾ ಇದ್ದೀನಿ. ಅದು ಚಿಟಪಟ ಅನ್ನೋ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಎಳ್ಳನ್ನು ತಟ್ಟೆಗೆ ಹಾಕಿ ಬಿಸಿ ಆರಲು ಬಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹುರುಗಡ್ಲೆ, ಏಲಕ್ಕಿ ಹಾಗೂ ಆರಿದ ಎಳ್ಳನ್ನು ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಕೇವಲ 2 ಸ್ಪೂನ್ ನೀರು ಹಾಕಿ ಒಲೆಯ ಮೇಲಿಟ್ಟು ಕರಗಿಸ್ಕೊಳ್ಬೇಕು. ಇದು ಸುಮ್ಮನೆ ಕರಗಬೇಕಷ್ಟೇ, ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗ ಬೆಲ್ಲ ಕರಗಿದೆ, ಫ್ಲೇಮ್ನ ಆಫ್ ಮಾಡಿ ಕಾಯಿ ತುರಿ ಹಾಗೂ ಹುರಿಗಡಲೆ ಎಳ್ಳಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಡುಬಿನ ಊರಣ ರೆಡಿ ಆಯಿತು. ನಂತರ ಒಲೆಯ ಮೇಲೆ ಒಂದು ಪಾತ್ರೆನಿಟ್ಟು 2 ಕಪ್ ನೀರು ಹಾಕ್ತಾ ಇದ್ದೀನಿ. ನೀರಿಗೆ 1/2 ಸ್ಪೂನ್ ಉಪ್ಪು ಹಾಗೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಬೇಗ ಕುದಿ ಬರಲು 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದಿತಾ ಇದೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದ ಹಿಟ್ಟನ್ನು ಮನೆಯ ಮೇಲೆ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಈಗ ಮಣೆಯ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಸವರ್ಕೋತಾ ಇದ್ದೀನಿ. ಒಂದು ಉಂಡೆಯನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಮಧ್ಯಕ್ಕೆ ಊರ್ಣ ಇಟ್ಟು ಪೇಪರನ್ನು ಮಡಚಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಕಡುಬು ಬಿಟ್ಕೊಳ್ಳಲ್ಲ. ಕೆಲವರು ಈ ಕಡುಬನ್ನು ಸ್ಟೀಮ್ನಲ್ಲಿ ಕೂಡ ಬೇಯಿಸ್ತಾರೆ, ಆದರೆ ನಮ್ಮ ಕಡೆ ಸ್ಟೀಮ್ನಲ್ಲಿ ಬೇಯಿಸೋದಿಲ್ಲ. ಯಾಕಂದರೆ ಅಕ್ಕಿನ ಸ್ವಲ್ಪ ಬಿಸಿ ಮಾಡಿ ಮಿಷಿನ್ಗೆ ಹಾಕ್ಸಿರ್ತೀರಿ, ಆದ್ದರಿಂದ ಸ್ಟೀಮ್ನಲ್ಲಿ ಬೇಯಿಸೋ ಅವಶ್ಯಕತೆ ಇರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.